ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ನಾವು ಇವತ್ತು ನಲಿಕಲಿ ವಿದ್ಯಾರ್ಥಿಗಳಿಗೆ ಸೇತು ಬಂದ ಕಾರ್ಯಕ್ರಮ ನಡೆದಿದೆ ಅದರಲ್ಲಿ ನಾವು ಅದರ ಮುಂದುವರೆದ ಭಾಗ ಕನ್ನಡ ವಿಷಯದಲ್ಲಿ ಮಾಡ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈಗಾಗಲೇ ಮಕ್ಕಳೇ ನೀವು ನೋಡಿ ಇಲ್ಲಿ ಈದ್ ಎಲ್ಲ ಮುಗಿದಿದೆ ಇಪ್ಪತ್ತ್ಮೂರನೇ ದಿನದವರೆಗೆ ಮಾಡಬೇಕಾದಂತಹ ಎಲ್ಲ ಕೆಲಸ ನಿಮಗೆ ಮುಗಿದಿದೆ ಇಪ್ಪತ್ನಾಲ್ಕನೇ ದಿನದ ಕೆಲಸವನ್ನು ನಾನು ಇವತ್ತು ನಿಮಗೆ ಇದ್ದೀನಿ ಹೌದಾ ಏನು ಕಲಿಬೇಕು ಅಕ್ಷರಗಳನ್ನು ಅಂತಂದರೆ ನೋಡಿ ಇದು ಯಾವ ಅಕ್ಷರ ಮಕ್ಕಳೇ ಎ ಇದೇನಿದು ಎ ಆ ತ ಳ ಹೌದಾ ಈ ಅಕ್ಷರಗಳ ಒಂದು ಕಲಿಕೆ ಐದನೇ ಮಲಿಗಾಲದಲ್ಲಿ ಆಗಬೇಕಾಗಿದೆ ನಿಮ್ಮದು ಹಾಗಾದರೆ ಏನು ಹೇಳಿದ್ದಾರೆ ನೋಡಿ ಎಡಭಾಗದಲ್ಲಿ ಇರುವ ಚಿತ್ರಗಳಿಗೆ ಬಲಭಾಗದಲ್ಲಿ ಸರಿ ಹೊಂದುವ ಚಿತ್ರಗಳನ್ನು ಗೆರೆ ಎಳೆದು ಹೊಂದಿಸು ಅಂತ ಹೇಳಿದ್ದಾರೆ ಜಸ್ಟ್ ಇಲ್ಲೇನಿದೆ ಸರ ಚಿತ್ರ ಇದೆ ಎಲ್ಲಿದೆ ಅಲ್ಲಿ ಮ್ಯಾಚ್ ಮಾಡಬೇಕು ಅಂಥ ಸೇಮ್ ಹೋಲುವಂಥ ಚಿತ್ರವನ್ನು ನೀವು ಏನು ಮಾಡಿ ಮಕ್ಕಳೇ ಹೊಂದಿಸ್ರಿ ಹ್ಞೂ ನೋಡಿ ಈಸಿ ಇದೆ ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡ್ತೀರಾ ಹೌದಾ ಹ್ಞೂ ಇಷ್ಟು ಕೆಲಸ ಮಾಡಬೇಕು ನೆಕ್ಸ್ಟ್ ಈ ಅಕ್ಷರನ ಹೇಳುತ್ತಾ ಬಾಣದ ಗುರ್ತಿನಂತೆಯೇ ನೀವೇನು ಮಾಡಬೇಕು ಬರಿಬೇಕು ಯಾ ನೀವು ಯಾವುದೇ ಒಂದು ರೂಲ್ಸನ್ನು ಅಲ್ಲಿ ಅಪ್ಲೈ ಮಾಡಂಗಿಲ್ಲ ಹೆಂಗೆ ಬೇಕಾದಂಗೆ ಬರೋಂಗಿಲ್ಲ ನೋಡಿ ಇಲ್ಲಿ ಏ ಹೀಗೆ ಬರಿಬೇಕು ಹಾಂ ಹಿಂಗೆ ಬರೋದು ಹಿಂಗೆ ಹಿಂಗೆ ಮಾಡಂಗಿಲ್ಲ ಮಕ್ಳೆ ರಾಂಗ್ ಮೆಥಡ್ ಹೌದಾ ಈ ಸರಿಯಾದ ಮೆಥಡನ್ನು ನೀವು ಯೂಸ್ ಮಾಡಬೇಕು ನೋಡಿ ಆ ತ ಳ ಹೌದಾ ಓಕೆ ನೆಕ್ಸ್ಟ್ ನೋಡಿ ಇಪ್ಪತ್ತೈದನೇ ದಿನದ ಕೆಲಸ ಈ ಅಕ್ಷರಗಳನ್ನು ಹೇಳುತ್ತಾ ಬರಿಬೇಕು ಬರಿತೀರಲ್ಲ ಒನ್ಸ್ ಅಗೇನ್ ಹೇಳ್ತೀನಿ ನೋಡಿ ಎ ಎ ತ ಳ ಅಂತ ಅಂತ ಬರೀರಿ ಈ ಪದಗಳನ್ನು ಓದುತ್ತಾ ನಕಲು ಮಾಡಬೇಕು ಅಂತ ಓದಬೇಕು ನೀವು ಫಸ್ಟ್ನೇದು ಏನಿದೆ ಮಕ್ಕಳೇ ಆಳ ಎರಡನೇದು ಈನ ನೆಕ್ಸ್ಟು ಆಲ ನೆಕ್ಸ್ಟು ನಳ ಹೌದಾ ನೆಕ್ಸ್ಟು ತಬಲ ಆಲಯ ಜಳಕ ತಳಮಳ ಆಗಮನ ಹೌದಾ ಓದ್ಬೇಕು ನೆಕ್ಸ್ಟು ಅಲ್ಲಿ ಬರಿಬೇಕು ಇಲ್ಲಿ ಕೆಳಗೇನಿದೆ ನೋಡಿ ಇದು ಕೂಡ ಓದ್ತಾ ಏನು ಮಾಡಬೇಕು ಬರಿಬೇಕು ಕನಕ ಹೌದಾ ಕನಕ ಸರಳ ಕಮಲರ ಆಗಮನ ಅವರ ತರತರದ ನಮನ ಅಂತ ನೋಡಿ ಇಲ್ಲೊಂದು ಲೈನ್ ಇಲ್ಲೊಂದು ಲೈನ್ ಇಲ್ಲೊಂದು ಲೈನ್ ನೀವೇನು ಮಾಡಬೇಕು ಅಂತ ಅಂತ ಬರಿಬೇಕು ಚಿತ್ರ ನೋಡಿ ಆ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳಿಗೆ ನಿನಗಿಷ್ಟವಾದ ಬಣ್ಣವನ್ನು ತುಂಬು ಅಂತ ನೋಡಿ ಎಲ್ಲಿದೆ ಆಲದ ಮರ ಇದು ಆ ದಿನ ಸ್ಟಾರ್ಟ್ ಆಗಿದೆನಾ ನೆಕ್ಸ್ಟು ಆಗಸ ಇವೆರಡಕ್ಕೂ ನೀವು ಕಲರನ್ನು ಹಚ್ಚಬೇಕು ಮಾಡ್ತಿರಲ್ಲ ಮಕ್ಕಳೇ ಓಕೆ ನೆಕ್ಸ್ಟು ಇಪ್ಪತ್ತಾರನೇ ದಿನದ ಕೆಲಸ ಏನು ಮಾಡಬೇಕು ಚಿತ್ರಕ್ಕೆ ಸರಿ ಹೊಂದುವ ಪದವನ್ನು ಚಿತ್ರದ ಕೆಳಗಿರುವ ಜಾಗದಲ್ಲಿ ಏನು ಮಾಡಬೇಕು ಬರಿಬೇಕು ಇದೇನಿದು ಆತ ಏತ ಈತ ತಕ ಏನಿದು ಏತ ನೀರು ಹತ್ತ ಇದ್ದಾರಲ್ಲ ಇದೇನಿದು ಏತ ಇದನ್ನ ಇಲ್ಲಿ ಹ್ಮ್ ಇದೇನಿದು ಕಳಸ ಹೌದಾ ಇಲ್ಲಿ ಬರೀವಿ ಇದು ಆಟ ಆಡ್ತಿದ್ದಾರೆ ಆಟ ಅಂತ ಬರೀರಿ ಇದೇನಿದು ದನ ಓಕೆ ಹಾಗಾದ್ರೆ ಇಲ್ಲಿ ಬಿಟ್ಟ ಸ್ಥಳವನ್ನ ಏನು ಮಾಡೋಣ ಮಕ್ಕಳೇ ತುಂಬೋಣ ನೋಡಿ ಆಲದ ಮರ ಜಳಕ ಆಲಯ ಏತ ಊರ ಜನ ತಬಲ ನಳ ನೆಕ್ಸ್ಟ್ ಇದೇನಿದು ಪಚನ ಪ ಯಾವ್ದು ಬೇಕು ನಾನು ಹೇಳಿದ್ದೇನೆ ಹಾಕಬೇಕು ಅಂತೇನಿಲ್ಲ ಬೇರೆ ಅಕ್ಷರಗಳನ್ನ ಬಳಸಿ ಪದಗಳನ್ನು ರಚಿಸಿ ಗಗನ ಊರಗಲ ಹೌದಾ ನೆಕ್ಸ್ಟ್ ನೋಡಿ ಚಮಚ ಬಳಪ ಕಡಗ ಚರಕ ಲಬ ಲಬ ಓಕೆ ಇನ್ನು ಈ ಕೆಳಕಂಡ ಪದಗಳಲ್ಲಿ ಳ ಅಕ್ಷರಕ್ಕೆ ಸರ್ಕಲ್ ಹಾಕಬೇಕು ತ ಅಕ್ಷರಕ್ಕೆ ಸ್ಕ್ವೇರ್ ಹಾಕ್ಬೇಕು ಳ ಫಸ್ಟ್ ಏನು ಮಾಡಬೇಕು ಗುಂಡು 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 ಹಾಕಬೇಕು ಮಕ್ಕಳೇ ಓಕೆ ಳ ಇಲ್ಲಿದೆ ನೋಡಿ ನಾನು ಇಡ್ತೀನಿ ತ ಅಕ್ಷರಕ್ಕೆ ಏನು ಮಾಡಬೇಕು ನೆಕ್ಸ್ಟು ಚೌಕು ಇಲ್ಲಿದೆ ತ ತ ತ ತ ತ ಇಷ್ಟು ಮಾಡಬೇಕು ಇದು ಎ ಎ ಇ ಆ ತಳದ ಒಂದು ಕೆಲಸ ಆ್ಯಕ್ಟಿವಿಟಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಪ್ಪತ್ತೇಳನೇ ದಿನ ಮಾಡಬೇಕಾದ ಕೆಲಸ ಯಾವುದು ಓ ಔ ಹ ಷ ಹೌದಾ ಇಲ್ಲಿ ನಿನಗೆ ಯಾವುದು ಇಷ್ಟ ಇದೆಯೋ ಅದಕ್ಕೆ ಕಲರ್ ತುಂಬಿ ನೀವು ಮಕ್ಕಳಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ಏನು ಮಾಡೋಣ ಮ್ಯಾಚ್ ಮಾಡೋಣ ಹೌದಾ ಅವು ಎಲ್ಲಿದೆ ಕಲರ್ನು ಒಂದೇ ಇದೆ ಹ ಇಲ್ಲಿದೆ ಎಲ್ಲಿದೆ ಇಲ್ಲಿದೆ ಇಲ್ಲಿದೆ ಹ ಎಲ್ಲೆಲ್ಲಿದೆ ಅಲ್ಲ ಅಲ್ಲಿ ಏನು ಮಾಡಬೇಕು ಈ ರೀತಿಯಾಗಿ ಹೊಂದಿಸ್ಬೇಕು ಶ ಎಲ್ಲಿದೆ ನೋಡಿ ಹ್ಮ್ ಇಲ್ಲಿದೆ ಅಲ್ಲ ಈ ರೀತಿಯಾಗಿ ನೀವು ಹೊಂದಿಸ್ರಿ ನೆಕ್ಸ್ಟ್ ಅಂತ ಅಂತ ಬರಿಬೇಕು ಓ ಹ ಶ ಅಂತ ಅಂತ ಬರಿಬೇಕು ಇಪ್ಪತ್ತೆಂಟನೇ ದಿನದ ಕೆಲಸ ನಿಮಗಿಷ್ಟವಾದ ಅಕ್ಷರಗಳೇ ಇಲ್ಲೆಲ್ಲ ಬಣ್ಣವನ್ನು ಹಾಕಿ ನಿಮ್ಗೆ ಯಾವ್ದು ಕಲರ್ ಇಷ್ಟನೋ ಅದು ಹಾಕಿ ಇಲ್ಲಿ ಓದ್ತಾ ಬರಿಬೇಕು ನೋಡಿ ಓಟ ಓಲಗ ಶರ ಶಯನ ಹವಳದ ಸರ ಹಯ ನೆನ್ಪಿಟ್ಕೋಬೇಕು ನೀವು ಇಲ್ಲಿಯೂ ಕೂಡ ಹಾಗೆ ಹಯ ಹೌದಾ ಈಶ ದುಂಡಾಗಿ ಅನ್ಕೋಂತ ಮಕ್ಕಳೇ ಬರಿಬೇಕು ಶಯನ ಔರಸ ದಶದಳ ಪರವಶ ವಶ ನೋಡಿ ವಶ ಶತಕ ದಶಕ ಶತಶರ ಹರಹರ ಆಟದ ಓಟ ಹವಳದ ಸರ ಕಮಲಳ ಸರ ಓಲಗ ಈ ರೀತಿ ನೀವೇನು ಮಾಡಬೇಕು ಬರೀಬೇಕು ನೆಕ್ಸ್ಟು ಇಲ್ಲಿಯೂ ಕೂಡ ಹಾಗೆ ಓದುತ್ತಾ ಬರೀರಿ ಓಟ ಓಟದ ಆಟ ಓಟದ ಆಟ ಸಡಗರದ ಆಟ ಹವಳ ಹವಳದ ಸರ ಕಮಲಳ ಸರ ಹವಳದ ಸರ ಹೌದಾ ನೆಕ್ಸ್ಟು ಓ ಅಕ್ಷರಕ್ಕೆ ಏನು ಮಾಡಿ ಕೆಂಪು ಬಣ್ಣ ಇಲ್ಲಿ ಕೊಟ್ಟಿದ್ದಾರೆ ಅವರು ಇಲ್ಲಿದೆ ಕೆಂಪು ಬಣ್ಣ ಹಚ್ಚಿ ಹಾಂ ಕೆಂಪು ಬಣ್ಣವನ್ನು ಹಚ್ಚಿ ಅದಕ್ಕೆ ನೆಕ್ಸ್ಟ್ ಅವು ಅಕ್ಷರಕ್ಕೆ ಏನು ಮಾಡಿ ಈ ಬಣ್ಣವನ್ನು ಹಚ್ಚಿ ಎಲ್ಲಿದೆ ಅವು ಅವು ಅಕ್ಷರ ಎಲ್ಲೆಲ್ಲಿದೆ ಅಲ್ಲ ಅದಕ್ಕೆಲ್ಲಕ್ಕೂ ಏನು ಮಾಡಬೇಕು ನೀಲಿ ಬಣ್ಣ ಇಲ್ಲಿದೆ ನೋಡಿ ಅವು ಹ್ಞೂ ಇಲ್ಲೊಂದಿದೆ ಅವು ಹ್ಞೂ ಒಂದು ಲೈನಲ್ಲಿ ಇರ್ತದೆ ಒಂದು ಲೈನಲ್ಲಿ ಇರೋದಿಲ್ಲ ಹಾಂ ಎಲ್ಲೆಲ್ಲಿದೆ ಅಲ್ಲ ಅಲ್ಲೆಲ್ಲ ಹಚ್ಚಬೇಕು ನೀವು ಈ ರೀತಿಯಾಗಿ ಹ್ಞೂ ನೆಕ್ಸ್ಟು ಇಲ್ಲಿದೆ ಇಲ್ಲಿದೆ ಈ ತೆರನಾಗಿ ಮಾಡಿ ಮಕ್ಕಳಿ ನೆಕ್ಸ್ಟ್ ನೋಡಿ ಬಿಟ್ಟ ಅಕ್ಷರವನ್ನು ಬರೆಯುವಣ ಈಗ ಹಯ ದಶದಳ ಔರಸ ಶತ ಶರ ಶಯನ ಪರ ವಶ ವ ಬರಿಬೇಕು ಓಕೆ ನೆಕ್ಸ್ಟ್ ಹಾಂ ನೋಡಿ ಈಗ ಮೌಲ್ಯಮಾಪನ ಮೂವತ್ತನೇ ದಿನ ಇಪ್ಪತ್ತೊಂಬತ್ತು ದಿನ ನೀವು ಕಲ್ತಿದ್ದೀರಿ ಆ ಒಂದು ಆಧಾರದ ಮೇಲೆ ಮೌಲ್ಯಮಾಪನವನ್ನು ಮಾಡಬೇಕು ನಾನು ವಿಡಿಯೋ ನೀವು ವಿಡಿಯೋ ನೋಡೋಕ್ಕಿಂತ ಮುಂಚೆ ಇದನ್ನು ನೀವು ಮಾಡಬೇಕು ಅದು ಸರಿ ಇಲ್ಲ ಅಂತ ನೀವು ಟೆಸ್ಟ್ ಮಾಡ್ಕೊಳ್ಳಿ ಈ ಇದನ್ನಂತೂ ಏನು ಮಾಡಬೇಕು ಮಕ್ಕಳೇ ಅಂತ ಅಂತ ದುಂಡಾಗಿ ಬರೀರಿ ಆಲಯ ಹಣ ಪದಕ ದರಗ ಸಮಯ ಉದಯ ನಯನ ಸಲಗ ಹೌದಾ ನೆಕ್ಸ್ಟ್ ನೋಡಿ ಇಲ್ಲಿ ಇದೇನಿದು ಚರಕ ಇದೇನಿದು ಯಮ ಬರಿಬೇಕು ಹೌದಾ ತಬಲ ಉಡ ಇದೇನಿದು ಗಜ ಅಥವಾ ಸಲಗ ಹಯ ಕುದುರೆಗೆ ಏನಂತಾರೆ ಹಯ ಇಷ್ಟು ಬರೀರಿ ನೆಕ್ಸ್ಟ್ ನೋಡಿ ಮಾದರಿಯಂತೆ ಮೊದಲ ಚಿತ್ರಕ್ಕೆ ಸರಿ ಹೊಂದುವ ಚಿತ್ರವನ್ನು ಗುರುತಿಸಿ ನಿನಗೆ ಇಷ್ಟವಾದ ಬಣ್ಣವನ್ನು ಹಾಕಬೇಕು ಹೌದಾ ಮಾದರಿ ಕೊಟ್ಟಿದ್ದಾರೆ ಅವರು ಚಿತ್ರ ಸರಿ ಹೊಂದುವ ಚಿತ್ರವನ್ನು ಗುರುತಿಸಬೇಕು ಇಲ್ಲಿ ನೋಡಿ ಇದು ಇದೇನಿದೆ ಇದು ಇದು ಇಲ್ಲ ಅದೇ ತೆರಳಾಗಿ ಹಾಂ ಏನು ಮಾಡಬೇಕು ನೀವು ಚಿತ್ ಚಿತ್ರಕ್ಕೆ ಹೊಂದಿರ್ತಕ್ಕಂಥ ಚಿತ್ರವನ್ನು ಗುರುತಿಸಿ ಅದಕ್ಕೆ ಏನು ಮಾಡಬೇಕು ನಿನಗಿಷ್ಟವಾಗಿರ್ತಕ್ಕಂಥ ಬಣ್ಣವನ್ನು ಹಾ ಮಾಡಬೇಕು ನೋಡಿ ಇಲ್ಲಿ ಉಡ ಇಲ್ಲಿದೆಯಲ್ಲ ಇದಕ್ಕೆ ಇದಕ್ಕೆ ಎರಡಕ್ಕೂ ಒಂದು ಕಲರ್ ಹಾಕಿ ಹೌದಾ ಒಣ ಒಣ ಬಣ ಇಲ್ಲಿದೆ ನೋಡಿ ಇದು ನೆಕ್ಸ್ಟ್ ಇದು ಒಂದು ಕಲರ್ ಹಾಕಿ ಹಾಂ ನೆಕ್ಸ್ಟು ಒಣ ಬಣ ಎಲ್ಲಿದೆ ಇಲ್ಲಲ್ಲ ಹಾಂ ಓಕೆ ಇಷ್ಟು ಕಲರನ್ನು ನೀವು ಹಾಕಬೇಕು ನೆಕ್ಸ್ಟ್ ನೋಡಿ ಜಯ ಹೌದಾ ಇಲ್ಲೇನಿದೆ ಪದಕ ಮ್ಯಾಚ್ ಮಾಡಬೇಕು ಈ ರೀತಿ ನ ನಕ್ಕೆ ಬರ್ತದ ನವರಸ ಹಾಂ ಇಲ್ಲಿ ಈ ಈ ಚಲಮರ ಮರ ಚಮಚ ಈ ರೀತಿಯಾಗಿ ಮ್ಯಾಚ್ ಮಾಡಿ ಇಲ್ಲಿ ಏನಿದೆ ಮೂರು ಅಕ್ಷರದ ಪದ ಗುರುತಿಸಿ ಸರ್ಕಲ್ ಹಾಕಿ ಖಾಲಿ ಜಾಗದಲ್ಲಿ ಬರಿಬೇಕು ಮೂರು ಅಕ್ಷರ ಪದ ಯಾವ್ದು ನೋಡಿ ಉದರ ಅಂತ ಇಲ್ಲಿ ಏನು ಮಾಡಿ ಮಕ್ಕಳೇ ಬರಿಬೇಕು ಇಲ್ಲಿ ಸದರ ಪವನ ಪಚನ ಸಮರ ವಚನ ವನಜ ಚಮಚ ಇಷ್ಟು ಪದಗಳನ್ನು ಇಲ್ಲಿ ಬರಿಬೇಕು ನೆಕ್ಸ್ಟ್ ಇಲ್ಲೇನು ಮಾಡಬೇಕು ಇದೇನಿದು ಈ ಇದು ನ ಇದು ಕ ಇದು ಅ ಈ ರೀತಿಯಾಗಿ ಅಕ್ಷರಗಳನ್ನು ಏನು ಮಾಡಬೇಕು ಬರಿಬೇಕು ನೆಕ್ಸ್ಟು ನೋಡಿ ಚಿತ್ರ ನೋಡಿ ವಾಕ್ಯ ರಚಿಸ್ಬೇಕು ನಾನು ಹೇಳ್ತೀನಿ ನೀವು ಬರ್ಕೊಡಿ ಇದೇನಿದು ಉದಯ ಅಲ್ವಾ ಉದಯ ಅಂದರೆ ಸೂರ್ಯ ನೀವು ಕಲ್ತಿದ್ದ ಅಕ್ಷರಗಳ ಮೇಲೆ ವಾಕ್ಯ ಆಗಬೇಕು ಏನು ಬರಬೇಕು ಉದಯದ ಸಮಯ ಕಲ್ತಿದ್ದೀರಿ ಇವಾಗ ಹೌದಲ್ಲ ಉದಯದ ಸಮಯ ರಸಮಯ ಹೌದಾ ನೆಕ್ಸ್ಟ್ ಎರಡನೇದು ಓಟ ಓಟ ಓಟದ ಆಟ ಇದು ಊಟ ಹೌದಾ ಊಟದ ಸಮಯ ಅಂತ ಬರೀರಿ ಮಕ್ಕಳೆ ನೆಕ್ಸ್ಟ್ ನೋಡಿ ಬಿಟ್ಟ ಸ್ಥಳ ಆಲದ ಮರ ಜಳಕ ಆಲಯ ಏತ ಹೌದಾ ನೋಡಿ ಊರ ಜನ ತಬಲ ನಯ ಪಚನ ಗಗನ ಊರಗಲ ಚಮಚ ಬಳಪ ಕಡಗ ಚರಕ ಲಬಲಬ ಹೌದಾ ನೆಕ್ಸ್ಟ್ ಇಲ್ಲಿ ನಿಮಗೆ ಇಷ್ಟವಾದ ಬಣ್ಣವನ್ನ ತುಂಬಿ ಮಕ್ಕಳು ಹೌದಾ ಇಷ್ಟು ಏನು ಅಂತಂದ್ರೆ ಮೌಲ್ಯಮಾಪನ ನೆಕ್ಸ್ಟು ಮೂವತ್ತೊಂದನೇ ದಿನದ ಕೆಲಸವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮೂವತ್ತನೇ ದಿನದವರೆಗೆ ಮಾಡಬೇಕಾದ ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಮುಂದಿನ ನೋಟಿಫಿಕೇಷನ್ ಬರಬೇಕಾದ್ರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್